Today we have gathered here for a grand celebration of Global Public School Annual Sports Meet. The celebration is going to be a very grand manner. The students are enjoying a lot and also the parents are enjoying too. ನಮ್ಮ ಸ್ಕೂಲಿಂದ ಒಂದು ಸ್ಟೂಡೆಂಟು ಫಿಫಾ ವರ್ಲ್ಡ್ ಕಪ್ ರಷ್ಯಾಗೆ ಕ್ಯಾಪ್ಟನ್ ಆಗಿ ಹೋಗಿದ್ದಾರೆ. ಎಲ್ಲ ಆಕ್ಟಿವಿಟೀಸ್ ಅವರಿಗೆ ಮಾಡಿಸ್ತಾ ಇದ್ದೀವಿ, ಯಾಕೆಂದ್ರೆ ಮಕ್ಕಳಲ್ಲಿ ಕಾನ್ಫಿಡೆನ್ಸ್ ಬಿಡಬೇಕು, ಬಿಲ್ಡ್ ಆಗಬೇಕು. ಅವ್ರ ಹತ್ರ ಓದಿರೋ ಹುಡುಗರೆಲ್ಲ ಇವಾಗ ಒಳ್ಳೆ ಒಳ್ಳೆ ಜಾಬ್ ಅಲ್ಲಿ ಇದಾರೆ ಸರ್. ಎಲ್ಲರೂ ಚೆನ್ನಾಗಿ ಎಲ್ಲ ಅವೆಲ್ಲ ತುಂಬಾ ಹೈ ಲೆವೆಲ್ ಬರಲಿ ಮಕ್ಕಳು, ಮತ್ತೆ ಬಡ ಮಕ್ಕಳಿಗೆ ಸಹಾಯ ಮಾಡ್ತಾ. Everyone, myself is Shabrin Taj Rahim. I am the principal of two institutions, which is Global Public School and Bhargavi and Scottish in Shivaji Nagar and Chamrajpet, and also a headmistress of Global Public School Govanhalli branch. Today we have gathered here for a grand celebration of Global Public School Annual Sports Meet, which is where the theme we have given as a Global League 2023, and the celebration is going to be a very grand manner. The students are enjoying a lot and also the parents are enjoying too. And also we are going with the extra co-curricular activities where pyramids, then lots of games are going to be held with the sports. So ellarigu namaskara, good morning. This is Abdul Rahim, Global Group of Institution chairman and secretary. So today ivattu navu annual krida vatsutsava martta idivi. ಸೊ ದಿಸ್ ಇಸ್ ಸ್ಪೋರ್ಟ್ಸ್ ಆ್ಯನ್ಯುಲ್ ಸ್ಪೋರ್ಟ್ಸ್ ಡೇ ನಾವು ಮಾಡ್ತಾ ಇದ್ದೀವಿ. ಈ ಆ್ಯನ್ಯುಲ್ ಸ್ಪೋರ್ಟ್ಸಲ್ಲಿ ನಮ್ಮ ಮಕ್ಕಳಿಗೆ ಯಾಕೆ ಸ್ಪೋರ್ಟ್ಸ್ನ ನಾವು ಹೆಚ್ಚಾಗಿ ಇದು ಮಾಡ್ತೀವಿ ಅಂದರೆ, ಆ್ಯಕ್ಚುಲಿ ನಾವು ಈ ಸ್ಪೋರ್ಟ್ಸ್ಗೆ ಒಂದು ಜಸ್ಟ್ ವಿ ಹ್ಯಾವ್ ಎನ್ಕರೇಜ್ ಅವರ್ ಸ್ಟೂಡೆಂಟ್ಸ್ ಟು ಕಮ್ ಇನ್ ದಿಸ್ ಸ್ಪೋರ್ಟ್ಸ್ ಬಿಕಾಸ್ ಆಫ್ ದಿಸ್. ಏನಾಯ್ತಂದರೆ ನಮ್ಮ ಸ್ಕೂಲಿಂದ ಒಂದು ಸ್ಟೂಡೆಂಟು ಫಿಫಾ ವರ್ಲ್ಡ್ ಕಪ್ ರಷ್ಯಾಗೆ ಕ್ಯಾಪ್ಟನ್ ಆಗಿ ಹೋಗಿದ್ದಾರೆ. ಅಂದರೆ ನಾವು ಇಲ್ಲಿ ಸಪೋರ್ಟ್ ಮಾಡಿದ್ದಕ್ಕೆ ಸ್ಪೋರ್ಟ್ಸ್ಗೆ ಆ ಮಟ್ಟಕ್ಕೆ ಹೋಗಿದ್ದಾರೆ, ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗಿದ್ದಾರೆ. ಸೊ ಅದೇ ಥರ ನಾವು ಈ ಮಕ್ಕಳಿಗೆ ಏನು ಮಾಡ್ತಾ ಇದ್ದೀವಿ ಅಂದರೆ, ಈ ಸ್ಪೋರ್ಟ್ಸಲ್ಲಿ ಒಲಿಂಪಿಕ್ಗೆ ನಾವು ರೆಡಿ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ನಾವು ಏನಂದರೆ ಥಿಂಕ್ ಬಿಗ್ ಆಲ್ವೇಸ್, ಥಿಂಕ್ ಪಾಸಿಟಿವ್ ಅಂತ ಹೇಳ್ತಾರೆ. ಸೊ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ನಾವು ಮಕ್ಕಳಿಗೆ ಏನು ಮಾಡ್ತಿದ್ವಿ, ರನ್ನಿಂಗ್ ರೇಸು ಮತ್ತು ಕಬಡ್ಡಿ, ಖೋಖೋ ಮತ್ತು ಇವರಿಗೆ ಬೇರೆ ಆ್ಯಕ್ಟಿವಿಟೀಸ್ ಎಲ್ಲ ಭಾಳ ಆ್ಯಕ್ಟಿವಿಟೀಸ್ ಐತೆ, ಅದೆಲ್ಲ ರನ್ನಿಂಗ್ ರೇಸ್ ಎಲ್ಲ ಮಾಡಿಸ್ತಾ ಇದ್ದೀವಿ. ಎಲ್ಲ ಆ್ಯಕ್ಟಿವಿಟೀಸ್ ಅವ್ರಿಗೆ ಮಾಡಿಸ್ತಾ ಇದ್ದೀವಿ, ಯಾಕೆಂದರೆ ಮಕ್ಕಳಲ್ಲಿ ಕಾನ್ಫಿಡೆನ್ಸ್ ಬಿಡಬೇಕು, ಬಿಲ್ಡ್ ಆಗಬೇಕು. ಮತ್ತು ಏನಂದರೆ ವಿನಿಂಗ್ ಆ್ಯಂಡ್ ಲೂಸಿಂಗ್ ಇಸ್ ಅ ಪಾರ್ಟ್ ಆಫ್ ಲೈಫ್. ಈ ಇದರಲ್ಲಿ ಏನಂದರೆ ಸ್ಪೋರ್ಟ್ಸಲ್ಲಿ ಮಕ್ಕಳಿಗೆ ಏನಾಗುತ್ತೆ ಅಂದರೆ ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಮತ್ತು ಏನಂದರೆ ಲೈಫ್ ಜೀವನದಲ್ಲಿ ಸೋಲೋದು ಗೆಲ್ಲೋದು ಅದು ಒಂದು ಪಾರ್ಟ್ ಆಫ್ ಲೈಫ್. ಅದೇನಾಗುತ್ತೆ ಕೆಲವು ಮಕ್ಕಳಿಗೆ ಅದು ಏನಾದರೂ ಇಫ್ ದೆ ಲೂಸ್ ದ ಥಿಂಗ್ಸ್ ಏನಾಗುತ್ತೆ ಅವ್ರು ಅವಾಗ ಅವ್ರ ಲೈಫಲ್ಲಿ ಏನೋ ನನಗೆ ಏನೋ ಇದಾಗೋಗ್ಬಿಟ್ಟೈತೆ, ಅದರಿಂದ ಅವ್ರು ಏನಾದರೂ ಬೇಜಾರಾಗಿ ನೆಗೆಟಿವ್ ಥಾಟ್ಸಲ್ಲಿ ಹೋಗ್ಬಿಡ್ತಾರೆ. ಆ ಥರ ಇಲ್ಲ, ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಹೆಂಗಂದರೆ ಇದರಲ್ಲಿ ವಿನ್ನಿಂಗ್ ಆ್ಯಂಡ್ ಲೂಸಿಂಗ್ ಅದು ಯಾವಾಗಲೂ ಇದ್ದೇ ಇರುತ್ತೆ. ಅವಾಗ ಏನಾಗುತ್ತೆ, ಗೆದ್ದರೆ ಅವ್ರಿಗೆ ಒಂದು ಮೋಟಿವೇಶನ್ ಆಗುತ್ತೆ, ಅವ್ರಿಗೆ ಏನಾಗುತ್ತೆ ಅವ್ರಿಗೆ ಒಂದು ಧೈರ್ಯ ಬರುತ್ತೆ, ಕಾನ್ಫಿಡೆನ್ಸ್ ಬರುತ್ತೆ. ಆ ಸೋತಿದ್ರು ಅವ್ರ ಫ್ರೆಂಡ್ಸ್ ಜೊತೆ ಇದ್ಬಿಟ್ಟು ಆ ಎರಡು ಟೀಮ್ ಏನಾಗುತ್ತೆ ಟೀಮ್ ವರ್ಕಿಂದ ಅವ್ರು ಸೋತಿದ್ರು ಅದು ಇದನ್ನ ಲೈಫಲ್ಲಿ ಇದು ಗೆಲ್ಲು ಸೋಲು ಇದ್ದೇ ಇರುತ್ತೆ ಅಂತ ಏನು ಮಾಡ್ತಾರೆ, ತಿರ್ಗಾ ಅವರು ವಾಪಸ್ಸಾಗಿ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ಕೊಂಡು ತಿರ್ಗಾ ನಾವು ಅವ್ರಿಗೆ ಇದು ಮಾಡ್ಬೋದು. ಈ ಸ್ಪೋರ್ಟ್ಸ್ ಒಂದು ಆ್ಯಕ್ಟಿವಿಟಿ ಬೇರೆ ಇದಂತ. ಮತ್ತು ಇನ್ನೊಂದು ಏನಂದರೆ ಹೆಲ್ತಿ ಮೈಂಡ್ ಇಸ್ ಪ್ರೆಸೆಂಟ್ ಇನ್ ದ ಹೆಲ್ತಿ ಬಾಡಿ ಅಂತಾರೆ. ನಾನು ಹೇಳ್ತೀನಿ, ಇವತ್ತು ನಮಗೆ ದೇವರು ಶಕ್ತಿ ಕೊಟ್ಟಿದ್ದಾನೆ, ಎಲ್ಲ ಇದೈತೆ ನಮ್ಮ ಹತ್ರ, ಆದರೆ ಈ ಹೆಲ್ತ್ ಐತಲ್ಲ ಇದು ದೊಡ್ಡ ಮಟ್ಟ ಒಂದು ಇದು. ಇದು ನಾವು ಹೆಲ್ತ್ ಮೇಂಟೈನ್ ಮಾಡೋಕ್ಕೆ ನಾನು ಮಕ್ಕಳಿಗೆ ಯಾಕೆ ನಾವು ಸ್ಪೋರ್ಟ್ಸ್ಗೆ ನಾವು ಜಾಸ್ತಿ ಇದು ಗಮನ ಕೊಡ್ತೀವಿ, ನಮ್ಮ ಸ್ಪೋರ್ಟ್ಸ್ ನಾವು ಅದಕ್ಕೋಸ್ಕರ ನಾವು ಗ್ರೌಂಡು ನಮ್ಮ ಜಿ ಜೆ ಹಳ್ಳಿ ಬ್ರಾಂಚ್ ಗೊಂಗನಹಳ್ಳಿ ಬ್ರಾಂಚ್ನಲ್ಲಿ ನಾವು ಮುಂದೆನೇ ದೊಡ್ಡ ಗ್ರೌಂಡ್ ಐತೆ. ಆ ಗ್ರೌಂಡಲ್ಲಿ ಎವ್ರಿ ಡೇ ಕಂಪಲ್ಸರಿ ಎವ್ರಿ ಡೇ ನಾವೇನು ಮಾಡ್ತೀವಿ ಮಕ್ಕಳಿಗೆ ಆ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿನ ಮಾಡೇ ಮಾಡಿಸ್ತೀವಿ ಮಕ್ಕಳಿಗೆ. ಇವತ್ತು ನೋಡಿ ಮಾರ್ಚ್ ಫಾಸ್ಟ್ ಮಾಡಿಸ್ತಾ ಇದ್ದೀವಿ, ಲೆಜ್ಯೂಮ್ಸು, ಡಂಬಲ್ಸು, ಮತ್ತು ಅವ್ರಿಗೆ ರನ್ನಿಂಗ್ ರೈಸು, ಸ್ಯಾಕ್ ರೈಸು, ಮತ್ತು ಅವ್ರಿಗೆ ಬೇರೆ ಫುಟ್ಬಾಲು, ಮತ್ತು ಇವತ್ತು ಅವ್ರಿಗೆ ಕಬಡ್ಡಿ, ಖೋಖೋ, ಈ ಎಲ್ಲ ಆ್ಯಕ್ಟಿವಿಟೀಸ್, ಮತ್ತು ಪೇರೆಂಟ್ಸ್ಗೂ ಮ್ಯೂಸಿಕಲ್ ಚೇರ್ಸ್. ಇಲ್ಲಿ ಇನ್ವಾಲ್ವ್ಮೆಂಟ್ ಏನಂದರೆ ಪೇರೆಂಟ್ಸ್ಗೂ ಇನ್ವಾಲ್ವ್ಮೆಂಟ್ ಇದೆ,
ಅವ್ರಿಗೂ ಒಂದು ಸ್ಪೋರ್ಟ್ಸ್ಗೆ ಬೆಲೆ ಕೊಡಬೇಕು ಅಂತ ಅವ್ರಿಗೆ ಒಂದು ಇನ್ವಾಲ್ವ್ ಮಾಡಿದ್ದೀವಿ. ಯಾಕಂದರೆ ಪೇರೆಂಟ್ಸ್ ಇನ್ವಾಲ್ವ್ ಆದ್ರೇ ಮಕ್ಕಳು ಇವತ್ತು ಇನ್ನೊಂದು ಈ ಸ್ಪೋರ್ಟ್ಸ್ಗೆ ನಾವು ಯಾಕೆ ಒಂದು ಹೆಚ್ಚಾಗಿ ಒಂದು ಇದು ಮಾಡಬೇಕು ಅಂದರೆ, ಇವತ್ತು ಮಕ್ಕಳು ಫುಟ್ಬಾಲ್ ಆಡ್ತಾರೆ ಎಲ್ಲಿ ಗೊತ್ತಾ, ಮೊಬೈಲಲ್ಲಿ. ಮೊಬೈಲ್ ಇವತ್ತು ಏನು ಮಾಡ್ತಾರೆ ಮಕ್ಕಳು, ಕ್ರಿಕೆಟ್ ಆಡ್ತಾರೆ ಎಲ್ಲಂದರೆ ಫೋನ್ ಮೊಬೈಲಲ್ಲಿ. ಆ ಇದನ್ನು ತೆಗಿ ಅವ್ರಿಗೆ ಆಚೆ ತೆಗ್ದು ಈ ಗ್ರೌಂಡಲ್ಲಿ ನಾವು ಪ್ಲೇ ಗ್ರೌಂಡಲ್ಲಿ ತಂದರೆ ಅವಾಗ ಅವರು ಹೆಲ್ತಿಯಾಗಿರ್ತಾರೆ. ಅದೇ ಆ ಫಿಟ್ನೆಸ್ಗೋಸ್ಕರ ನಾವೇನು ಮಾಡ್ತೀವಿ, ಫಿಸಿಕಲ್ಲಾಗಿ ಅವ್ರು ಫಿಟ್ ಆಗಿರಬೇಕು, ಮತ್ತು ಅವರು ಮೆಂಟಲಿನೂ ಒಂದು ಸ್ಟ್ರಾಂಗ್ ಹಾಕಬೇಕು ಅಂದರೆ ಅವರು ಪ್ಲೇ ಗ್ರೌಂಡಲ್ಲಿ ಬರಬೇಕು, ಒಂದು ಆ್ಯಕ್ಟಿವಿಟೀಸ್ನ ಇದು ಮಾಡಬೇಕು. ಅದಕ್ಕೋಸ್ಕರ ನಾವು ಈ ಸ್ಪೋರ್ಟ್ಸ್ಗೋಸ್ಕರ ಅಂತಲೇ ಇದಕ್ಕೆ ಒಂದು ಬಜೆಟೇ ಫಿಕ್ಸ್ ಮಾಡಿದ್ದೀವಿ. ಇವತ್ತು ದೊಡ್ಡದಾಗಿ ನಾವು ಒಂದು ಈ ಕಾರ್ಯಕ್ರಮ ಗ್ರ್ಯಾಂಡಾಗಿ ಮಾಡಿದ್ದೀವಿ. ಯಾಕಂದರೆ ಇದಕ್ಕೆ ನಾವು ದೊಡ್ಡದಾಗಿ ತೋರಿಸಿದ್ರೇ ಈ ಮೈಂಡಲ್ಲಿ ಬರೋದು, ಜನಕ್ಕೆ ಒಂದು ಗೊತ್ತಾಗೋದು ಸ್ಪೋರ್ಟ್ಸ್ಗೂ ನಾವು ಬೆಲೆ ಕೊಡಬೇಕು ಅಂತ. ಯಾಕಂದರೆ ನಾವು ನೀವು ಎಲ್ಲ ನಮ್ಮ ಏಜಲ್ಲಿ ಟೀನ್ ಏಜಲ್ಲಿ ಮನೆ ಪಕ್ಕ ಗ್ರೌಂಡ್ಗಳಿತ್ತು, ಇವತ್ತು ಮಕ್ಕಳಿಗೆ ಗ್ರೌಂಡ್ ಇಲ್ಲ, ಮೊಬೈಲ್ ಐತೆ, ಅದೇ ಅವ್ರಿಗೆ ಒಂದು ದೊಡ್ಡ ಗ್ರೌಂಡು. ಅದಕ್ಕೋಸ್ಕರ ನಾವು ಇಂಥ ಆ್ಯಕ್ಟಿವಿಟಿ ಮಾಡೋಕ್ಕೆ ಅವ್ರಿಗೇನು ಮಾಡ್ತಾ ಇದ್ದೀವಿ, ಅವ್ರಿಗೆ ಈ ಗ್ರೌಂಡಲ್ಲಿ ತಂದು ಒಳ್ಳೆ ದೊಡ್ಡದಾಗಿ ಪೇರೆಂಟ್ಸ್ಗೂ ಇನ್ವಾಲ್ವ್ ಮಾಡಿ ಸ್ಟೂಡೆಂಟ್ಸು ಟೀಚರ್ಸು ಮತ್ತು ಮ್ಯಾನೇಜ್ಮೆಂಟ್ ನಮಗೂ ಒಂದು ಆ್ಯಕ್ಟಿವಿಟಿ ಮಾಡಿದ್ದಾರೆ, ನಾವೆಲ್ಲ ಸೇರಿಕೊಂಡು ಇದು ಇವತ್ತು ಸ್ಪೋರ್ಟ್ಸ್ಗೆ ಇದು ಮಾಡ್ತೀವಿ. ಒಂದು ಮೆಸೇಜ್ ಏನು ಕೊಡ್ತೀನಿ ಅಂದರೆ, ನಾನು ಎಲ್ಲರಿಗೆ ಒಂದು ಏನಂದರೆ, ನೀವು ನಿಮ್ಮ ಹೆಲ್ತ್ಗೋಸ್ಕರ ನಿಮಗೋಸ್ಕರ ಒಂದು 20 ನಿಮಿಷ ನೀವು ಇನ್ವೆಸ್ಟ್ ಮಾಡಿ, ಟೈಮ್ ಇನ್ವೆಸ್ಟ್ ಮಾಡಿ, ಎಕ್ಸಸೈಸ್ ಮಾಡಿ, ಆವಾಗ ನಿಮಗೆ ಹೆಲ್ತಿಯಾಗಿರ್ತೀರಾ. ಹೆಲ್ತ್ ಈ ಹೆಲ್ತ್ ಈಸ್ ವೆಲ್ತ್ ಅಂತಾರೆ, ಅದೆಲ್ಲ ನಮಗೆ ಸಿಗುತ್ತೆ. ಸೊ ಟುಡೇ ಗ್ಲೋಬಲ್ ಪಬ್ಲಿಕ್ ಸ್ಕೂಲ್ ಗ್ಲೋಬಲ್ ಇನ್ಸ್ಟಿಟ್ಯೂಷನಿಂದ ನಾವು ಅದೇ ಒಂದು ದೊಡ್ಡ ಮೆಸೇಜು ಸ್ಟೂಡೆಂಟ್ಸ್ಗೂ ನಮ್ಮ ಪೇರೆಂಟ್ಸ್ಗೂ ಮತ್ತು ನಮ್ಮ ಎಲ್ಲ ಜನಗೆಲ್ಲರಿಗೂ ನಾವು 1000 ಜನಗೆ ನಾವು ಏನು ಮೆಸೇಜ್ ಕೊಡ್ತೀವಿ ಅಂದರೆ, ಇನ್ವೆಸ್ಟ್ ಸಮ್ ಟೈಮ್ ಫಾರ್ ಯುವರ್ ಹೆಲ್ತ್. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮತ್ತು ಈ ಕಾರ್ಯಕ್ರಮ ಏನಂದರೆ, ನಮ್ಮ ಶ್ರೀ ಎಂ ಕೃಷ್ಣಪ್ಪ ಅವರ ನೇತೃತ್ವದಲ್ಲಿ ಅವ್ರ ಲೀಡರ್ಶಿಪ್ಪಲ್ಲಿ ನಾವು ಇದು ಮಾಡ್ತಿದ್ದೀವಿ. ಮತ್ತು ಅವರು ಸಪೋರ್ಟ್ ನಮ್ಗೆ ಭಾಳ ಇದು ಮಾಡ್ತಾರೆ. ಮತ್ತು ನಮ್ಮ ಪ್ರಿಯಾ ಕೃಷ್ಣ ಅವರು ಭಾಳ ಚೆನ್ನಾಗಿ ಇವತ್ತು ನನಗೆ ಇವಾಗ ಜಸ್ಟ್ ಒಂದು 10 ನಿಮಿಷ ಮುಂಚೆನೇ ಅವ್ರು ಫೋನ್ ಮಾಡಿ ಹೇಳಿದರು, ರಹೀಮ್ ನಾನು ಬರ್ತಾ ಇದ್ದೀನಿ, ಈ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಅಂದರೆ ನನಗೂ ಭಾಳ ಇಷ್ಟ ಅಂತ ಅವರು ಒಂದು ನಿನ್ನೆ ಅದಕ್ಕೋಸ್ಕರನೂ ಒಂದು ಇದಕ್ಕೆ ಟೈಮ್ ಕೊಟ್ಟು ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಬಗ್ಗೆ ಕೇಳ್ಕೊಂಡು ಒಂದು ಇನ್ಫಾರ್ಮೇಷನ್ ತೊಗೊಂಡ್ರು. ಮತ್ತು ಇವಾಗ ಅವರು ಬರ್ತಾ ಇದ್ದಾರೆ. ಮತ್ತು ನಮ್ಮ ಪ್ರದೀಪ್ ಕೃಷ್ಣ ಅವರು ಈಸ್ ಎ ಯೂತ್ ಲೀಡರ್, ಈವನ್ ಹೀ ಈಸ್ ಆಲ್ಸೋ ಎ ಗುಡ್ ಲೀಡರ್. ಹೆಂಗಂದರೆ ಅವರು ಇಂಥ ಆ್ಯಕ್ಟಿವಿಟಿಯಲ್ಲಿ ಮತ್ತು ಯಾವುದಾದ್ರೂ ಆ್ಯಕ್ಟಿವಿಟಿ ಐತೆ ಅಂದರೆ, ಮಕ್ಕಳ ಆ್ಯಕ್ಟಿವಿಟಿ ಅಂದರೆ ಫಸ್ಟ್ ಅವರು ಪಾರ್ಟಿಸಿಪೇಟ್ ಮಾಡ್ತಾರೆ. ಇಂಥ ಯೂತ್ಗೆ ನಾವು ವೆಲ್ಕಮ್ ಮಾಡಬೇಕು. ನಮ್ಮ ಪ್ರದೀಪ್ ಕೃಷ್ಣ ಅವರು ಇವಾಗ ಮುಂದಿನ ಯೂತ್ ಲೀಡರ್ ಆಗಿ ಮತ್ತು ನಮ್ಮ ಲೀಡರ್ ಆಗಿ ಬರ್ತಾರೆ. ವಿ ವೆಲ್ಕಮ್ ಯು ಸರ್. ಮತ್ತು ಏನಂದರೆ, ನೀವು ಯಾವಾಗಲೂ ಇಂಥ ಆ್ಯಕ್ಟಿವಿಟೀಲಿ ನೀವು ಇನ್ವಾಲ್ವ್ ಆಗ್ತಾರೆ, ನಮಗೆ ಖುಷಿಯಾಗುತ್ತೆ. ಮತ್ತು ನಮ್ಮ ಶಾಸಕರು ಶ್ರೀ ಎಂ ಕೃಷ್ಣಪ್ಪ ಅವ್ರಿಗೂ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ಎವ್ರಿಬಡಿ ದೋಸ್ ಆರ್ ಸಪೋರ್ಟಿಂಗ್ ಈವನ್ ನಮ್ಮ ಮೀಡಿಯಾವ್ರಿಗೂ ನಾನು ಥ್ಯಾಂಕ್ ಯು ಹೇಳ್ತೀನಿ, ಬಿಕಾಸ್ ನಿಮ್ಮ ಸಪೋರ್ಟ್ ನಮಗೆ ಜೊತೆ ಯಾವಾಗಲೂ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಸ್ಕೂಲ್ ಬಗ್ಗೆ ಚೆನ್ನಾಗಿ ಸ್ಕೂಲು ಚೆನ್ನಾಗಿ ನಡೆಸ್ತಾ ಇದ್ದಾರೆ. ರಹೀಮ್ ಸರು ಫಸ್ಟ್ ಕ್ಲಾಸಾಗಿ ನಡೆಸ್ತಾ ಇದ್ದಾರೆ. ಪೇರೆಂಟ್ಸು ಎಲ್ಲ ಖುಷಿಯಾಗಿದ್ದಾರೆ, ಎಲ್ರಿಗೂ ಅನುಕೂಲ ಮಾಡ್ತಾರೆ. ಅವ್ರ ಥರ ಅನುಕೂಲ ಈ ಸರೌಂಡಿಂಗಲ್ಲಿ ಯಾರೂ ಮಾಡೋದಿಲ್ಲ. ತುಂಬ ಚೆನ್ನಾಗಿ ಈ ಸ್ಕೂಲ್ ನಡೆಸ್ತಾ ಇದ್ದಾರೆ. ಅವ್ರ ಬಗ್ಗೆ ಎರಡು ಮಾತಿಲ್ಲ. ಇನ್ನೇನು ರಹೀಮ್ ಸರ್ ಬಗ್ಗೆ ಮಾತಾಡೋಂಗೆ ಇಲ್ಲ. ಸೋಷಿಯಲ್ ಆಕ್ಟಿವಿಟೀಸು, ಸೋಷಿಯಲ್ ವರ್ಕರ್ಸು ಎಲ್ಲರಿಗೂ ತುಂಬ ಚೆನ್ನಾಗಿ ಎಲ್ಲ ಇದು ಮಾಡ್ತಾರೆ. ತುಂಬ ಚೆನ್ನಾಗಿ ಅನಿಸ್ತಾ ಇದೆ, ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ, ತುಂಬ ಒಳ್ಳೆ ಇದೈತೆ, ಫಸ್ಟ್ ಕ್ಲಾಸ್ ಆಗೈತೆ ಸರ್, ಚೆನ್ನಾಗಿದೆ. ಎಲ್ಲರೂ ಗೆಲ್ಲಿ ಅದಕ್ಕೆ ಆರೈಕೆ ಮಾಡ್ತೀವಿ. ಎಲ್ಲರೂ ಚೆನ್ನಾಗಿ ಎಲ್ಲ ಅವೆಲ್ಲ ತುಂಬ ಹೈ ಲೆವೆಲಿಗೆ ಬರಲಿ ಮಕ್ಕಳು. ಸರ್, ನಮ್ಮ ರಹೀಮ್ ಸರ್ ಇದಾರಲ್ಲ, ಭಾಳ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಸ್ಕೂಲಲ್ಲಿ. ಅವ್ರ ಹತ್ರ ಓದಿರೋ ಹುಡುಗರೆಲ್ಲ ಇವಾಗ ಒಳ್ಳೆ ಒಳ್ಳೆ ಜಾಬಲ್ಲಿದ್ದಾರೆ ಸರ್. ಇನ್ನೊಂದು ಏನಂದರೆ, ಬಡವ್ರಿಗೆ ಭಾಳ ಹೆಲ್ಪ್ ಮಾಡ್ತಾರೆ ರಹೀಮ್ ಸರ್. ಆಮೇಲೆ ಸ್ಕೂಲಲ್ಲಿ ಇವಾಗ ಸ್ಪೋರ್ಟ್ಸಲ್ಲಿ ಇದೆಲ್ಲ ನಡೆಸ್ತಾ ಇರೋದು ಭಾಳ ಇದಿದೆ, ಖುಷಿ ಪಡುತ್ತೀವಿ ನಾವೆಲ್ಲ. ಏನಂದರೆ ನೋಡಿ, ಇವಾಗ ಇಲ್ಲಿ ಒಂದು ಜನಕ್ಕೆ ಭಾಳ ಹೆಲ್ಪ್ ಮಾಡಿದ್ದಾರೆ ಅವರು. ಬಂದು ಸ್ಪೋರ್ಟ್ಸಲ್ಲಿ ಹುಡುಗರಿಗೆಲ್ಲ ಏನೇನು ಮಾಡ್ತಾ ಇದ್ದಾರೆ, ಇಂಪ್ರೂವ್ಮೆಂಟ್ ಆಗಲಿ ಅಂತ ಹುಡುಗರು. ನಮ್ಮದು ಗ್ಲೋಬಲ್ ಸ್ಕೂಲ್ ರಹೀಮ್ ಅವರು ಸುಮಾರು ಒಂದು 14 ವರ್ಷದಿಂದ ಈ ಸ್ಕೂಲನ್ನು ನಡೆಸ್ಕೊಬರ್ತಾ ಇದ್ದಾರೆ. ತುಂಬ ಚೆನ್ನಾಗಿ ನಡೆಸ್ಕೊಂಡು ಮಕ್ಕಳಿಗೆಲ್ಲ ಒಳ್ಳೆ ಎಜುಕೇಷನ್ನು ತುಂಬ ಚೆನ್ನಾಗಿದೆ. ಮತ್ತು ಬಡ ಮಕ್ಕಳಿಗೆ ಸಹಾಯ ಮಾಡ್ತಾ, ಮತ್ತು ಸೋಷಿಯಲ್ ಆ್ಯಕ್ಟಿವಿಟೀಸಲ್ಲಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿಕೊಂಡು ಎಲ್ಲ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡ್ತಾ ಇದ್ದಾರೆ. ಇದೇ ರೀತಿ ಅವ್ರ ಸಂಸ್ಥೆ ಮುಂದುವರಿಲಿ, ಇದೇ ರೀತಿ ಮಕ್ಕಳಿಗೆ ಸೌಲಭ್ಯಗಳು ಕೊಟ್ಟು ಒಳ್ಳೆ ಮಕ್ಕಳನ್ನು ಈ ದೇಶಕ್ಕೆ ಉತ್ಪಾದಿ ಮಾಡಲಿ ಅಂತ ಹೇಳಿ ನಾನು ಆಶಿಸ್ತೀನಿ. ಹಮಾರೇ ಗ್ಲೋಬಲ್ ಪಬ್ಲಿಕ್ ಸ್ಕೂಲ್ ಮೇ ಬಚ್ಚಾಂಕು ಅಚ್ಚಾ ಎಜುಕೇಶನ್ ಮಿಲ್ ರಾ ಹರ್ ಚೀಜ್ ಕಾ ಭಿ ಅಚ್ಚಾ ನಾಲೇಜ್ ದೇ ರೀ
बच्चों को एक स्किल का जैसा बच्चों को अच्छा पैशन हो रहा है। रहीम सर माशाल्लाह बहुत अच्छा रहीम सर बच्चों का रिश्ते में एक पेरेंट्स के जैसा ट्रीट करते हैं। उनकी स्कूल में बहुत अच्छा हर चीज़ का भी एक स्पोर्ट्स का एजुकेशन का बच्चों की तालीम का हर बात के भी अच्छा बच्चों को नॉलेज दे रही। शबरीन मैम भी बहुत अच्छा स्टैंड ले को दो जने भी रहीम सर भी शबरीन मैम अच्छा एजुकेशन का बच्चों के रास्ते में बहुत सपोर्ट कर रही। हर एक चीज़ में बच्चों को डेवलप होने के वास्ते आगे बढ़ने के वास्ते एक कोशिश कर रही। हमारे पेरेंट्स से ज़्यादा शबरीन मैम रहीम सर बहुत अच्छा बच्चों के वास्ते ट्रीट करती। पेरेंट्स से ज़्यादा भी ट्रीट करती। स्पोर्ट्स होंगे फिश फेस्टिवल होंगे हर चीज़ में भी बच्चों को इन्वॉल्व करती। फातिमा कोऑर्डिनेटर ऑफ ग्लोबल पब्लिक स्कूल गंगोनहल्ली ब्रांच। टुडे वी आर वेरी हैप्पी दैट वी हैव ऑर्गेनाइज्ड स्पोर्ट्स इवेंट इन हम्पी नगर आरपीसी लेवर्ड ग्राउंड एंड वी आर सेलिब्रेटिंग इन अ वेरी ग्रैंड वे एंड होप द स्पोर्ट्स डे गोज वेरी वेल एंड लेट ऑल द पेरेंट्स स्टूडेंट्स एंड टीचर्स मेक इट अ ग्रैंड सक्सेस। थैंक यू। ನನ್ನ ಹೆಸರು ಶಫೀಕ್ ಅಹಮದ್ ಅಂತ. ನಮ್ಮ ಇಬ್ಬರು ಮಕ್ಕಳು ಓದ್ತಾ ಇದ್ದಾರೆ, ಒಬ್ಬರು ಸೆವೆಂತ್ ಸ್ಟ್ಯಾಂಡರ್ಡ್, ಒಬ್ಬರು ಸಿಕ್ಸ್ತ್ ಸ್ಟ್ಯಾಂಡರ್ಡು. ಗ್ಲೋಬಲ್ ಪಬ್ಲಿಕ್ ಸ್ಕೂಲಲ್ಲಿ ತುಂಬ ಚೆನ್ನಾಗಿದೆ. ತುಂಬ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಇವಾಗ ಪಾರ್ಟಿಸಿಪೇಟ್ ಮಾಡೋದು ಈ ಥರ ಅರೇಂಜ್ಮೆಂಟ್ ಮಾಡಿದರೆ ಮಕ್ಕಳಿಗೊಂದು ಮುಂದೆಗಡೆ ಮೋಟಿವೇಷನ್ ಇರುತ್ತೆ. ಒಂದು ಸ್ಟೇಜ್ ಫಿಯರ್ ಇರಲ್ಲ, ಒಂದು ಭಯ ಇರಲ್ಲ. ಮುಂದೆಗಡೆ ಹೆಂಗೆ ನಾವು ಒಂದು ಎವ್ರಿ ಫೀಲ್ಡಲ್ಲಿ ಹೆಂಗೆ ಪಾರ್ಟಿಸಿಪೇಟ್ ಮಾಡಬೇಕು, ಒಂದು ತುಂಬ ಎನ್ಕರೇಜ್ಮೆಂಟ್ ಇರುತ್ತೆ. ಈ ಥರ ಒಂದು ಆ್ಯಕ್ಟಿವೇಟ್ ಮಾಡ್ತಾರೆ. ನಮ್ಮ ರಹೀಮ್ ಸರ್ ಇದಾರಲ್ಲ, ಅವ್ರದ್ದು ತುಂಬ ಕಷ್ಟಪಟ್ಟಿದ್ದಾರೆ. ಅವರು ಅದಕ್ಕೆ ಅವರು ಎವ್ರಿ ಇದರಲ್ಲಿ ಅವ್ರ ಮುಂದೆಗಡೆ ಆಸ್ಪೆಕ್ಟಲ್ಲಿ ಮೊದಲು ಪಾರ್ಟಿಸಿಪೇಟ್ ಮಾಡಿಸೋದು, ಈ ಥರ ಸೋಷಿಯಲ್ ಆ್ಯಂಡ್ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಅವ್ರಿಗೆ ಸಪೋರ್ಟ್ ಮಾಡೋದು ಎಲ್ಲ ಮಾಡ್ತಾರೆ. ತುಂಬ ನಮಗಂತೂ ತುಂಬ ಸಂತೃಪ್ತಿ ಆಗಿದೆ. ಎಜುಕೇಷನಲ್ಲಿ ಅಷ್ಟೇ ತುಂಬ ಇಂಪ್ರೂವ್ಮೆಂಟ್ ಇದೆ. ಹೆಸರು ಶಫೀಕ್ ಅಹಮದ್ ಅಂತ. ಮೈ ನೇಮ್ ಇಸ್ ಅಸ್ಮಾ ಬಾನು ಆ್ಯಂಡ್ ಐ ಆಮ್ ವರ್ಕಿಂಗ್ ಆಸ್ ಎ ಇಂಗ್ಲಿಷ್ ಟೀಚರ್ ಫಾರ್ ಹೈ ಸ್ಕೂಲ್ ಆಸ್ ವೆಲ್ ಆಸ್ ಫಾರ್ ಪಿ ಯು ಸಿ. ಆ್ಯಂಡ್ ಆಸ್ ಫಾರ್ ಮೈ ನಾಲೆಜ್ ಕನ್ಸರ್ನ್ I have seen many schools who are conducting various programs, but our global group of institutions are conducting programs in a very different and a very in a different manner. As far as my knowledge concern, the school started with a basic education, like started with the pre-test and post-test, and we have achieved the very good performance from the students from the previous knowledge which they have acquired. And academics started as well with a great zeal. And all the teachers, they have got many programs like orientation programs for the teachers, where we have participated in many of the programs like ULIPSO, Grow On Teacher, Grow On Student, where we are acknowledging the parents also to have an intact with our school educational programs. Every homeworks, every test, what we are conducting, we are enabling them to go for the digitally wise education. We have got smart classes, we have got a very huge library, and also we have got the computer lab as well. GPS Global Public School ಮೂಲಕ ನಮ್ಮ ಮಕ್ಕಳು ಒಂದು ಫಿಫ್ತ್ ಸ್ಟ್ಯಾಂಡರ್ಡು ಹೆಣ್ಮಗಳು ಓಡುತ್ತೆ, ದೊಡ್ಡ ಮಗಳು. ಇನ್ನೊಂದು ಬಂದು ಥರ್ಡ್ ಸ್ಟ್ಯಾಂಡರ್ಡು ನನ್ನ ಮಗ ಓಡ್ತಾನೆ. ಒಳ್ಳೆ ಎಜುಕೇಷನ್ ಇದೆ, ಪ್ಲಸ್ ಎಲ್ಲ ವರ್ಷದಲ್ಲಿ ಚೆನ್ನಾಗಿ ಫ್ರೂಟ್ ಫೆಸ್ಟಿವಲ್ಲು ಆಗಿರಲಿ, ಹುಡುಗರಿಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಒಂದು ಹೊಸ ಎಲ್ಲ ಒಂದು ಇದು ಸಿಕ್ಕುತ್ತೆ, ಅವ್ರಿಗೆ ಸಿಕ್ಕುತ್ತೆ. ಅದರಿಂದ ಇದು ಇವತ್ತು ಸ್ಪೋರ್ಟ್ಸ್ ಇದಿತ್ತು, ನಮ್ಮ ಮಕ್ಕಳು ಪಾರ್ಟಿಸಿಪೇಟ್ ತೊಗೊಂಡಿದ್ದಾರೆ. ಆದರೆ ನಮ್ಮ ರಹೀಮ್ ಸರ್ ಎಲ್ಲ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಮಕ್ಕಳಿಗೆ ತುಂಬ ತುಂಬ ಖುಷಿ ಆಗ್ತಾ ಇದೆ. ಈ ಥರ ಪಾರ್ಟಿಸಿಪೇಟ್ ಮಾಡೋದ್ರಿಂದ ಮಕ್ಕಳಿಗೆ ತುಂಬ ಇದು ಸಿಗುತ್ತೆ.